ಅಂತೇಳಿ ಕೂಡ ನಾನು ಆ ವಿಚಾರ ವ್ಯಕ್ತಪಡಿಸ್ಲಿಕ್ಕೆ ತಯಾರಿಲ್ಲ. ಅದು ವರಿಷ್ಠರು ತೀರ್ಮಾನ ಮಾಡ್ಯಾರ, ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದಾರೆ. ನೋಡಿ, ಚುನಾವಣೆ ಅಂದರೆ ಎಲ್ಲರೂ ಗೆಲ್ತೀವಿ ಅಂತಲೇ ವಿಶ್ವಾಸ ಇರ್ತದೆ. ಯಾರು ಸೋಲ್ತೀವಿ ಅಂತಲೇ ಕ್ಯಾನ್ವಾಸಿಂಗ್ ಹೋಗೋದಾಗಲಿ ಅಥವಾ ಪ್ರಚಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮತದಾರನ ಭೇಟಿ ಮಾಡ್ತಕ್ಕಂಥದ್ದು, ಯಾರು ಕೂಡ ನಾವೆಲ್ಲರೂ ಕೂಡ ಗೆಲ್ತೀವಿ ಅಂತ ಹೇಳೋದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರು ಗೆಲ್ಲಲ್ಲ ಅಂತಾರಲ್ಲ ಸರ್, ನಿಮ್ಮವರೇ ಗೆಲ್ಲಲ್ಲ ಅಂತಾರಲ್ಲ ರೀ, ಅದನ್ನ ಹೆಂಗ ನೀವು ಕಾನ್ಫಿಡೆನ್ಸ್? ಅವು ಎಲ್ಲ ಕಡೆ ಇರ್ತಾವ್ರಿ ನಾಗರಾಜ. ಕಾರ್ಯಕರ್ತರು ಕೆಲವು ಏನೋ ಅಸಮಾಧಾನ ಆಗಿರ್ತದೆ, ಆಮೇಲೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸ್ಬೇಕು, ಆಮೇಲೆ ಅವ್ರು ಲೈನಿಗೆ ಬರ್ತಾರ. ಅಸಮಾಧಾನ ಆಕ್ರೋಶಗಳು ನಿಮ್ಮ ವಿರೋಧ ಪಕ್ಷದವರಿಗೆ ನೀವು ಇಲ್ಲ ಅಂತ ಕರ್ತರು ಅದೇ ಐತಲ್ಲ ಸರ್, ಸಂಗಣ್ಣ ಅವ್ರಿಗೆ ಇನ್ನೊಂದ್ಸತಿ ಕೊಡ್ಬೋದಿತ್ತಂತ ಅವರು ಎಲ್ಲರದ ಅಭಿಪ್ರಾಯ ಸರ್. ಅದು ಚಾಪ್ಟರ್ ಕ್ಲೋಸ್ ಆಗೈತಲ್ಲ, ಐತೇನು ಓಪನ್ ಇದ್ರೆ ಹೇಳ ಮಾತಾಡೋಣ. ಮೂರು ಕ್ವಶನ್ಗೆ ಆನ್ಸರ್ ಬಂದ್ಗಳೇನ ನಾನು ನಿಮಗೆ ಉತ್ತರ ಹೇಳ್ತೀನಿ. ನಿಮ್ಮ ಸ್ಥಿತಿನ ಸರ್ ಪ್ರತಾಪ್ ಸಿಂಹ ಅವ್ರದ್ದು ಇತ್ತು, ಅವ್ರು ವೆರಿ ನೆಕ್ಸ್ಟ್ ನಿಮಿಷನೇ ಪೋಸ್ಟ್ ಹಾಕೊಂಡಿರ್ತಾರೆ. ನೋಡಬ್ಬನೆ, ನೀವು ಪದೇ ಪದೇ ಕೇಳಿರಿಂದ ಲಾಸ್ಟ್ ವರ್ಡ್ ಹೇಳ, ನಮ್ಮನ್ನ ನಾಯಕರು ಗುಜರಿ ಲೀಡರ್ ಅಂತ ತಿಳ್ಕೊಂಡಿರ್ಬೋದು, ಅರ್ಥ ಆಯ್ತಾ? ನಾ ಹೇಳಿದ್ದೆ ನಿಮ್ಮ ಉತ್ತರ ಏನಿರುತ್ತೆ? ಉತ್ತರ ಹೇಳಿದ್ನಲ್ಲ, ಈಗ ಕರಡಿ ಸಂಗಣ್ಣ ಒಬ್ಬ ಗುಜರಿ ಲೀಡರ್ ಅಂತ ಬಿಟ್ಟಿರ್ಬೋದು, ಇನ್ನೇನು ಹೇಳಿ?